ಹಾಯ್ ಫ್ರೆಂಡ್ಸ್ ದಿವ್ಯಾಡಿಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಾಳು ಮತ್ತು ಬದನೆಕಾಯಿ ಹಾಕಿ ಯಾವ ಥರ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಮಾಡ್ಕೋಬೋದು ಇದನ್ನು ಯಾವ ಥರ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದಕ್ಕೇನೇನು ಬೇಕು ಅಂದರೆ ಒಂದು ನಾಲ್ಕೈದು ಬದನೆಕಾಯಿನ ನಾನು ಈ ಥರ ಉದ್ದುದ್ದು ಕಚ್ಬಿಟ್ಟು ನೀರೆಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕಾಳು ತಗೊಂಡಿದ್ದೀನಿ ಧನಿಯಾ ಪೌಡ್ರು ಅಚ್ಚಕಾರದ ಪುಡಿ ಎಣ್ಣೆ ಸಾಸಿವೆ ಮತ್ತು ಮಸಾಲೆಗೆ ಚಕ್ಕೆ ಲವಂಗ ಏಲಕ್ಕಿ ತಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಮತ್ತು ಕರಿಬೇವು ತಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಸಾಂಬಾರು ಮಾಡೋದಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಈ ಥರ ದಪ್ಪ ದಪ್ಪಗೆ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದೆರಡು ಟೊಮೊಟೊ ಹಾಕ್ತಾಯಿದ್ದೀನಿ ನೀವು ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಜಾಸ್ತಿ ಬೇಕಾದರೆ ಇದಕ್ಕಿಂತ ಜಾಸ್ತಿ ಹೆಚ್ಚಿಸ್ಕೊಂಡು ಹಾಕ್ಕೋಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಗಂಟೆ ಅಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ ಮಸಾಲೆಗೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕಿದ್ದೀನಿ ನಾವು ಧನಿಯಾ ಪೌಡ್ರಲ್ಲೇ ಎಲ್ಲ ಮಿಕ್ಸ್ ಮಾಡಿ ಹಾಕ್ಸಿರ್ತೀವಿ ಅದರಿಂದ ಸ್ವಲ್ಪ ಹಾಕಿದ್ದೀನಿ ನೋಡಿ ಧನಿಯಾ ಪೌಡ್ರ್ನು ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಮಾಡೋ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಇವಾಗ ಹಚ್ ಖಾರದ ಪುಡಿ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ತಾಯಿದ್ದೀನಿ ಇನ್ನೊಂದು ಕಡೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಓಪನ್ ಆಗು ಮಾಡ್ಕೊಬೋದು ಸ್ವಲ್ಪ ಟೈಮ್ ಆಗುತ್ತಷ್ಟೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಇವಾಗ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ನಾನು ಹಸಿ ಅಳಸಂದ ಕಾಳು ತಗೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಎಣ್ಣೆಲೆ ಸ್ವಲ್ಪ ಹೊತ್ತು ಈ ಥರ ಬಾಡಿಸ್ತಾ ಇದ್ದೀನಿ ಈಗಾದರೂ ಮಾಡ್ಬೋದು ಇಲ್ಲಾಂದರೆ ನೀವು ಒಂದೇ ಸಾರಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕಾಳು ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಒರ ಒಂದೆರಡು ನಿಮಿಷ ಆ ಥರ ಮಿಕ್ಸ್ ಮಾಡಿದೆ ಅಷ್ಟೆ ಬೇಗ ಬೆಂದೋಗುತ್ತೆ ಇದು ಟೈಮ್ ಏನು ಹಿಡಿಯಲ್ಲ ಇದು ಹಸಿ ಕಾಳು ಆಗಿರೋದ್ರಿಂದ ಈ ಥರ ಮಸಾಲೆ ಜೊತೆಗೆ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಮಗೆ ಸಾಂಬಾರು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ನಾನು ಜಾರೆಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಬೋದು ತೆಳುವಾಗ ಬೇಕಾದ್ರೆ ತೆಳುವಾಗಿ ಮಾಡ್ಬೋದು ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ ಗಟ್ಟಿಗೆ ಮಾಡಿರೇ ಚಪಾತಿ ಪೂರಿ ದೋಸೆಗೆಲ್ಲ ದೋಸೆಗೆಲ್ಲ ಚೆನ್ನಾಗಿರುತ್ತೆ ತೆಳುವಾಗಿದ್ರೆ ಮುದ್ದೆಗೆ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀವು ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ನಾಲ್ಕೈದು ಬದನೆಕಾಯಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಆಲೂಗೆಡ್ಡೆ ಎಲ್ಲ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಬದ್ನೆಕಾಯಿ ಹಾಕಿ ಇದ್ದೀನಿ ತುಂಬ ಚೆನ್ನಾಗುತ್ತೆ ಬದನೆಕಾಯಿ ಜೊತೆಗೂ ಆಲೂಗಡ್ಡೆನೂ ಹಾಕ್ಕೋಬೋದು ಅದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಳ್ಸಂದೆ ಕಾಳು ಸಾಂಬಾರು ಇವಾಗ ಟೇಸ್ಟಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಅಷ್ಟು ಹಾಕಿದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಜಲ್ ಕೂಗ್ಸಿರ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಆಗಿದೆ ಒಂದೇ ವಿಜಲ್ ನಾನು ಕೂಗ್ಸಿದ್ದು ಒಂದು ವಿಜಲ್ಗೆ ಈ ಥರ ಚೆನ್ನಾಗಿ ಬೇಯುತ್ತೆ ಓಪನ್ ಆಗಾದರೆ ಒಂದು ಹತ್ತು ನಿಮಿಷದಿಂದ ಒಂದು ಕಾಲು ಗಂಟೆ ಹಿಡಿಯುತ್ತೆ ಟೈಮು ನಾವು ಕಾಳು ಬೆಂದಮೇಲೆ ಬದ್ನೆಕಾಯಿ ಹಾಕಬೇಕು ಲಾಸ್ಟಲ್ಲಿ ಓಪನ್ ಆಗಾದರೆ ಈ ಕುಕ್ಕರಲ್ಲಿ ಆಗಿರೋದ್ರಿಂದ ನಾನು ಒಂದೇ ಸರಿ ಎಲ್ಲ ಹಾಕಿದ್ದೀನಿ ಇವಾಗ ಕಾಳನ್ನು ಚೆನ್ನಾಗಿ ಬೆಂದಿದೆ ಬದ್ನೆಕಾಯಿನೂ ಚೆನ್ನಾಗಿ ಬೆಂದಿದೆ ಬದ್ನೆಕಾಯಿನೂ ಟೈಮ್ ಹಿಡಿಯಲ್ಲ ಬೇಗ ಬೇಯುತ್ತೆ ಕುಕ್ಕರಲ್ಲಾದರೆ ಎಲ್ಲ ಒಂದೇ ಸರಿ ಹಾಕಬೇಕು ಓಪನಲ್ಲಾದರೆ ಕಾಳು ಬೆಂದಮೇಲೆ ಬದ್ನೆಕಾಯಿ ಹಾಕಬೇಕು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಕೈಯಲ್ಲೇ ಮುರಿದ್ಬಿಟ್ಟು ಒಂದ್ಸರಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ಸಾಂಬಾರು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ರುಚಿ ಮರೆಯೋದೇ ಇಲ್ಲ ಆ ಥರ ಇರುತ್ತೆ ರುಚಿ ಇವಾಗ ನೋಡಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ಥರ ಆಗಿದೆ ನೋಡಿ ಒಂದು ಸ್ವಲ್ಪ ಗಟ್ಟಿಯೇ ಮಾಡಿದ್ದೀನಿ ನಾನು ಸಾಂಬಾರು ಇದು ಚಪಾತಿ ಪೂರಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ